ಎಕ್ಸಾಮ್ ಅಲ್ಲಿ ಹೈ ಸ್ಕೋರ್ ಮಾಡಿ ಟಾಪರ್ ಆಗ್ಬೇಕಾ? ಈ ವಿಡಿಯೋದಲ್ಲಿ ಹೇಳಿರೋ 5 ಟಿಪ್ಸ್ ನ ಸ್ಟೆಪ್ ಬೈ ಸ್ಟೆಪ್ ಫಾಲೋ ಮಾಡಿದ್ರೆ ಕಡಿಮೆ ಟೈಮ್ ಅಲ್ಲಿ ಟಾಪರ್ ಆಗೋದು 100% ಪಾಸಿಬಲ್. ಒಂದನ್ ಬಿಟ್ಕೊಳ್ಳಿ, ಇವು 5 ಟಿಪ್ಸ್ ಮಾತ್ರ ಅಲ್ಲ, ಒಂದಕ್ಕೊಂದು ಲಿಂಕ್ ಇರೋ 5 ಸ್ಟೆಪ್ಸ್ ಗಳು. ಈ ಟಿಪ್ಸ್ ಗಳನ್ನ ರ್ಯಾಂಡಮ್ ಆಗಿ ಫಾಲೋ ಮಾಡಬೇಡಿ, ಫಸ್ಟ್ ಫಿಫ್ತ್ ಸೀಕ್ವೆನ್ಸ್ ಅಲ್ಲಿ ಫಾಲೋ ಮಾಡಿ. ವಿಡಿಯೋ ಲಾಸ್ಟ್ ಅಲ್ಲಿ ಒಂದು ಬೋನಸ್ ಟಿಪ್ ಇದೆ, ಫೈಂಡಿಂಗ್ ಅಬೌಟ್ ಯುವರ್ ಲರ್ನಿಂಗ್ ಸ್ಟೈಲ್, ಡೋಂಟ್ ಮಿಸ್ ದಟ್. ಈಗ ಟಿಪ್ ನಂಬರ್ 1, ಸ್ಕೋಪಿಂಗ್ ದ ಸಿಲೆಬಸ್. ಒಂದು ಬ್ಲಾಂಕ್ ಪೇಪರ್ ತಗೊಳ್ಳಿ, ಫಸ್ಟ್ ಚಾಪ್ಟರ್ ಅಲ್ಲಿರೋ ಮೇನ್ ಕಾನ್ಸೆಪ್ಟ್ ನ ಮೇಲ್ಗಡೆ ಸೆಂಟರ್ ಅಲ್ಲಿ ಬರೀರಿ. ಅಲ್ಲಿಂದ ಪ್ರತಿ ಸಬ್ ಟಾಪಿಕ್ ನ ಬ್ರಾಂಚ್ ಬ್ರಾಂಚ್ ಆಗಿ ಬರಿತಾ ಹೋಗಿ. ಕೀವರ್ಡ್ ಗಳು, ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಗಳು ಆ ಬ್ರಾಂಚ್ ಗಳಲ್ಲಿ ಬರಿತಾ ಬರಿತಾ ಹೋಗ್ಬೇಕು. ಹೀಗ್ ಮಾಡಿದ್ರೆ ಒಂದೇ ಪೇಜ್ ಅಲ್ಲಿ ನಿಮಗೆ ಚಾಪ್ಟರ್ ವಿಜುವಲಿ ಕಾಣ್ತಾ ಹೋಗುತ್ತೆ. ಇದರ ಮೇನ್ ಟಾಪಿಕ್ ಏನು, ಸಬ್ ಟಾಪಿಕ್ಸ್ ಯಾವುದು ಅಂತ ಎಲ್ಲ ಗೊತ್ತಾಗುತ್ತೆ. ಹೀಗೆ ವಿಜುವಲಿ ಕಾಣೋದು ಯಾಕೆ ಇಂಪಾರ್ಟೆಂಟ್ ಅಂತ ನಾನು ಟಿಪ್ ನಂಬರ್ 2 ನಲ್ಲಿ ಹೇಳ್ತೀನಿ, ವಿಚ್ ಇಸ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ನ ಅನಲೈಸ್ ಮಾಡೋದು. ಮಿನಿಮಮ್ 5 ಇಯರ್ಸ್ ಕ್ವಶನ್ ಪೇಪರ್ ತಗೊಂಡು ಪ್ರತಿ ಚಾಪ್ಟರ್ ಅಲ್ಲಿ ಯಾವ್ಯಾವ ಕ್ವಶನ್ ಗಳು ರಿಪೀಟ್ ಆಗಿದೆ, ಯಾವುದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಗಳು, ಯಾವುದು ಅಲ್ಲ ಅಂತ ನೋಡ್ತಾ ಹೋಗ್ಬೇಕು. ತುಂಬಾ ಸಲ ಒಂದು ಕಾನ್ಸೆಪ್ಟ್ ರಿಪೀಟ್ ಆಗಿತ್ತು ಅಂದ್ರೆ ಅದು ವೆರಿ ವೆರಿ ಇಂಪಾರ್ಟೆಂಟ್, ನೀವು ಅದಕ್ಕೆ 5 ಸ್ಟಾರ್ ಕೊಡಬಹುದು. ತುಂಬಾ ಕಡಿಮೆ ಕೇಳಿದಾರೆ ಅಂದ್ರೆ 1 ಸ್ಟಾರ್ ಕೊಡಬಹುದು. ಬಟ್ ಈ ಸ್ಟಾರ್ ಗಳನ್ನ ಎಲ್ಲಿ ಕೊಡ್ತೀರಿ? ನೀವು ಫಸ್ಟ್ ಕ್ರಿಯೇಟ್ ಮಾಡಿರೋ ಒಂದು ಪೇಜ್ ಇದೆಯಲ್ಲ, ಅಲ್ಲಿ ನೀವು ಆ ಸಬ್ ಟಾಪಿಕ್ ಅಲ್ಲಿ ಆ ಕಾನ್ಸೆಪ್ಟ್ ಮೇಲೆ ನೀವು ಸ್ಟಾರ್ ಹಾಕ್ತಾ ಹೋಗಿ. ಹೀಗೆ ಆ ಪೇಜ್ ಅಲ್ಲಿ ಯಾವ್ದು ಇಂಪಾರ್ಟೆಂಟ್ ಯಾವ್ದು ಇಂಪಾರ್ಟೆಂಟ್ ಅಲ್ಲ ಅಂತ ನಿಮ್ಗೆ ನೋಡಿದ ತಕ್ಷಣ ವಿಜುವಲಿ ಕಾಣಿಸುತ್ತೆ. ಹೀಗೆ ಪ್ರತಿ ಚಾಪ್ಟರ್ ನ ವೇಟೇಜ್ ಗೊತ್ತಾದ್ಮೇಲೆ ನಾವು ಮಾಡಬೇಕಾದ ಮುಂದಿನ ಸ್ಟೆಪ್ ಹೇಗೆ ಓದಬೇಕು ಅಂತ ಪ್ಲಾನ್ ಮಾಡೋದು. ಸೊ ಟಿಪ್ ನಂಬರ್ 3, ಕ್ರಿಯೇಟ್ ಅ ಸ್ಟಡಿ ಶೆಡ್ಯೂಲ್. ಈಗ ನಮಗೆ ಇಡೀ ಸಿಲೆಬಸ್ ಅಲ್ಲಿ ಪ್ರತಿ ಚಾಪ್ಟರ್ ಗೆ ಎಷ್ಟು ವೇಟೇಜ್ ಇದೆ, ಯಾವ ಸಬ್ ಟಾಪಿಕ್ ಇಂಪಾರ್ಟೆಂಟ್, ಯಾವ ಕಾನ್ಸೆಪ್ಟ್ ಇಂಪಾರ್ಟೆಂಟ್ ಅಂತ ಕೂಡ ಗೊತ್ತಾಯ್ತು. ಇದ್ರ ಪ್ರಕಾರ ನಾವು ಇಂಪಾರ್ಟೆಂಟ್ ಇರೋ ಕಾನ್ಸೆಪ್ಟ್ಗೆ ಜಾಸ್ತಿ ಟೈಮ್ ಕೊಟ್ಟು ಓದ್ತಾ ಹೋಗ್ಬೇಕು. ಪ್ರತಿ ಚಾಪ್ಟರ್ ನ ವೇಟೇಜ್ ಪ್ರಕಾರ ನೀವು ಒಂದು ಸ್ಟಡಿ ಶೆಡ್ಯೂಲ್ ನ ರೆಡಿ ಮಾಡಬೇಕು. ಸಿಲೆಬಸ್ ಇನ್ನು ಎಷ್ಟು ಕವರ್ ಮಾಡಬೇಕು ಅನ್ನೋದ್ರ ಮೇಲೆ ಪ್ರತಿದಿನ ಎಷ್ಟು ಚಾಪ್ಟರ್ ಓದಬೇಕು ಅಂತ ನೀವು ಡಿಸೈಡ್ ಮಾಡ್ಕೋಬೇಕು. ಸರಿ, ಪ್ಲಾನ್ ಮಾಡಿದ್ದಾಯ್ತು, ಬಟ್ ಹೇಗೆ ಓದಬೇಕು? ಟಿಪ್ ನಂಬರ್ 4, ಆಕ್ಟಿವ್ ಲರ್ನಿಂಗ್ ಟೆಕ್ನಿಕ್ಸ್. ಇದು ಮೋಸ್ಟ್ ಇಂಪಾರ್ಟೆಂಟ್ ಟಿಪ್. ನಾವು ಯಾವುದೇ ಒಂದು ಕಾನ್ಸೆಪ್ಟ್ ನ ಸರಿಯಾಗಿ ಅರ್ಥ ಮಾಡ್ಕೋಬೇಕು ಅಂದ್ರೆ ಅದನ್ನ ಟೀಚ್ ಮಾಡಬೇಕು. ಯಾರಿಗೋ ಒಬ್ರಿಗೆ ಟೀಚ್ ಮಾಡಬೇಕು ಅಂತಲ್ಲ, ನೀವೇ ಯಾರಿಗೋ ಹೇಳಿದ ಹಾಗೆ ಪ್ರಾಕ್ಟೀಸ್ ಮಾಡಬೇಕು. ಈ ಮೆಥಡ್ ಗೆ ಫೇಮನ್ ಟೆಕ್ನಿಕ್ ಅಂತ ಹೇಳ್ತಾರೆ. ಇಲ್ಲಿ ಒಂದು ಕಾನ್ಸೆಪ್ಟ್ ಓದಿದ ಮೇಲೆ ಬುಕ್ ಮುಚ್ಚಿಟ್ಬಿಟ್ಟು ನಿಮ್ದೇ ವರ್ಡ್ಸ್ ಅಲ್ಲಿ ಆ ಕಾನ್ಸೆಪ್ಟ್ ನ ಮತ್ತೆ ನೀವು ಯಾರಿಗೋ ಟೀಚ್ ಮಾಡ್ತಿದ್ದೀರಿ ಅಂತ ಹೇಳಬೇಕು. ಹೀಗೆ ನಿಮ್ದೇ ಆದ ವರ್ಡ್ಸ್ ಅಲ್ಲಿ ಅದನ್ನ ನೀವು ಮತ್ತೆ ಹೇಳಿದಾಗ ನಿಮ್ಗೆ ನಿಜವಾಗೂ ಕಾನ್ಸೆಪ್ಟ್ ಅರ್ಥ ಆಗಿದೆಯಾ ಅಥವಾ ಇಲ್ಲ ಅಂತ ನಿಮ್ಗೆ ಗೊತ್ತಾಗುತ್ತೆ. ಹೀಗೆ ಪ್ರತಿ ಕಾನ್ಸೆಪ್ಟ್ ನ ಈ ಟೆಕ್ನಿಕ್ ಇಂದ ನೀವು ಓದ್ತಾ ಹೋದ್ರೆ ನಿಮಗೆ ಎಲ್ಲಾ ಕಾನ್ಸೆಪ್ಟ್ ಗಳು ಈಸಿಯಾಗಿ ಅರ್ಥ ಆಗೋಗುತ್ತೆ. ಕಾನ್ಸೆಪ್ಟ್ ಅರ್ಥ ಆದ್ಮೇಲೆ ಮುಂದಿನ ಸ್ಟೆಪ್ ಏನು? ಆ ಕಾನ್ಸೆಪ್ಟ್ ಮರ್ತ್ ಹೋಗಬಾರದು, ಹಾಗೆ ರಿವಿಷನ್ ಮಾಡಬೇಕು. ಅದೇ ನಮ್ಮ ಟಿಪ್ ನಂಬರ್ 5, ಎಫೆಕ್ಟಿವ್ ರಿವಿಷನ್ ಟೆಕ್ನಿಕ್ಸ್. ಇಲ್ಲಿ 2 ಮೆಥಡ್ ಬರುತ್ತೆ. ನಾವು ಜನರಲಿ ರಿವಿಷನ್ ಅಂದ್ರೆ ಏನ್ ಮಾಡ್ತೀವಿ? ಒಂದು ಟೆಕ್ಸ್ಟ್ ಬುಕ್ ಓಪನ್ ಮಾಡಿ ಅಥವಾ ನೋಟ್ಸ್ ಓಪನ್ ಮಾಡಿಬಿಟ್ಟು ಫಸ್ಟ್ ಪೇಜ್ ಇಂದ ಎಲ್ಲವನ್ನು ನೋಡ್ತಾ ಓದ್ತಾ ಹೋಗ್ತೀವಿ. ನೋಡಿದಾಗ ನಮಗೆ ಈ ಕಾನ್ಸೆಪ್ಟ್ ಬರುತ್ತೆ, ಆ ಕಾನ್ಸೆಪ್ಟ್ ಬರುತ್ತೆ, ಎಲ್ಲ ನೆನಪಿದೆ ಅಂತ ಅನ್ಸುತ್ತೆ. ಬುಕ್ ಮುಚ್ಚಿಬಿಟ್ಟು ಅದನ್ನ ನೀವು ರೀಕಾಲ್ ಮಾಡಕ್ಕೆ ಟ್ರೈ ಮಾಡಿ, ಒಂದೂ ಬರಲ್ಲ. ಯಾಕಂದ್ರೆ ನಾವು ಆಕ್ಟಿವ್ ಆಗಿ ನಮ್ಮ ಬ್ರೈನ್ ಇಂದ ಆ ಇನ್ಫಾರ್ಮೇಶನ್ ಹೊರಗೆ ತೆಗೆಯೋಕೆ ಟ್ರೈ ಮಾಡ್ತಾ ಇಲ್ಲ, ನಾವು ಜಸ್ಟ್ ಪ್ಯಾಸಿವ್ ಆಗಿ ಓದ್ತಾ ಇದೀವಿ. ಇದಕ್ಕೆ ಪ್ಯಾಸಿವ್ ರೀರೀಡಿಂಗ್ ಅಂತ ಕರೀತಾರೆ. ಸೊ ಎಫೆಕ್ಟಿವ್ ರಿವಿಷನ್ ಟೆಕ್ನಿಕ್ ಅಲ್ಲಿ ನಾವು ನಮ್ಮ ಬ್ರೈನ್ ಇಂದ ಇನ್ಫಾರ್ಮೇಶನ್ ನ ಆಕ್ಟಿವ್ ಆಗಿ ಹೊರಗೆ ತೆಗಿಬೇಕು. ನೀವು ಎಕ್ಸಾಮ್ ಚೆನ್ನಾಗಿ ಬರ್ದಿದ್ದೀರಾ ಇಲ್ಲ ಅಂತ ಯಾವ್ದು ಡಿಸೈಡ್ ಮಾಡುತ್ತೆ? ನಿಮಗೆ ಆ ಟೈಮ್ ಅಲ್ಲಿ ಬ್ರೈನ್ ಇಂದ ಎಲ್ಲ ಇನ್ಫಾರ್ಮೇಶನ್ ಗಳು ಹೊರಗೆ ಬರಬೇಕು. ಪ್ಯಾಸಿವ್ ರೀರೀಡಿಂಗ್ ಅಲ್ಲಿ ಬ್ರೈನ್ ಅಲ್ಲಿ ಇನ್ಪುಟ್ ಹೋಗ್ತಾ ಇದೆ, ಅದು ಇಂಪಾರ್ಟೆಂಟ್ ಅಲ್ಲ. ಬ್ರೈನ್ ಇಂದ ಇನ್ಫಾರ್ಮೇಶನ್ ಹೊರಗೆ ಬರಬೇಕು, ಔಟ್ಪುಟ್, ದಟ್ ಇಸ್ ಮೋರ್ ಇಂಪಾರ್ಟೆಂಟ್. ಅದೇ ನಮಗೆ ಎಕ್ಸಾಮ್ ಗೆ ಹೆಲ್ಪ್ ಆಗೋದು. ಆಕ್ಟಿವ್ ರಿಕಾಲ್ ಅನ್ನೋ ಒಂದು ಸೈಂಟಿಫಿಕ್ ರಿವಿಷನ್ ಮೆಥಡ್, ಇದಕ್ಕೆ ತುಂಬಾ ಇಂಪಾರ್ಟೆಂಟ್. ಹೇಗೆ ಮಾಡೋದು ಇದನ್ನ? ನೀವು ಯಾವುದೇ ಕಾನ್ಸೆಪ್ಟ್ ಓದಿದ ಮೇಲೆ ಬುಕ್ ಮುಚ್ಚಿಬಿಟ್ಟು ನೀವು ಏನ್ ಓದಿದಿರೋ ಅದನ್ನ ನೀವು ಮನಸ್ಸಿನಿಂದ ರಿಕಾಲ್ ಮಾಡಬೇಕು, ಅಂದ್ರೆ ಹೇಳೋಕೆ ಟ್ರೈ ಮಾಡಬೇಕು. ಪೂರ್ತಿ ಆನ್ಸರ್ ಬರಲಿಲ್ಲ ಅಂದ್ರೆ ಮತ್ತೆ ಬುಕ್ ಓಪನ್ ಮಾಡಿ ಇನ್ನೊಂದ್ಸಲ ಓದಿ, ಮತ್ತೆ ಬುಕ್ ಮುಚ್ಚಿ ಆಕ್ಟಿವ್ ಆಗಿ ರಿಕಾಲ್ ಮಾಡಕ್ಕೆ ಟ್ರೈ ಮಾಡಬೇಕು. ಹೀಗೆ ಬ್ರೈನ್ ಗೆ ನೀವು ಕೆಲಸ ಕೊಟ್ಟಾಗ ಆ ನ್ಯೂರಾನ್ ಗಳ ನಡುವೆ ಇರೋ ಕನೆಕ್ಷನ್ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ, ನಿಮ್ಮ ಮೆಮರಿ ಕೂಡ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ. ಓಕೆ, ಆಕ್ಟಿವ್ ರಿಕಾಲ್ ಬಗ್ಗೆ ಗೊತ್ತಾಯ್ತು, ಬಟ್ ರಿವಿಷನ್ ಯಾವಾಗ ಮಾಡಬೇಕು? ಇದಕ್ಕೆ ಒಂದು ಮೆಥಡ್ ಇದೆ, 1DWM ಅಂತ. ಅಂದ್ರೆ ಆಫ್ಟರ್ 1 ಡೇ, ಆಫ್ಟರ್ 1 ವೀಕ್ ಮತ್ತು ಆಫ್ಟರ್ 1 ಮಂತ್. ಇದಕ್ಕೆ ನಾವು ಸ್ಪೇಸ್ಡ್ ರಿಪಿಟೇಷನ್ ಅಂತ ಕರಿತೀವಿ. ಅಂದ್ರೆ ನಮ್ಮ ರಿಪಿಟೇಷನ್ ಗಳ ನಡುವೆ ಸ್ಪೇಸ್ ಕೊಡೋದು. ನೀವು ನೋಡಿರ್ಬೋದು, ನಾವು ಯಾವುದೇ ಕಾನ್ಸೆಪ್ಟ್ ಓದಿದಾಗ ಇಮಿಡಿಯೇಟ್ಲಿ ನಮ್ಗೆ ಎಲ್ಲ ನೆನಪಿರುತ್ತೆ, ಒಂದು ವಾರ ಆದ್ಮೇಲೆ ನೋಡಿದ್ರೆ ಆಲ್ಮೋಸ್ಟ್ ಏನೂ ನೆನಪಿರಲ್ಲ. ಇದು ನಿಮಗಷ್ಟೇ ಅಲ್ಲ, ಎಲ್ರಿಗೂ ಆಗುತ್ತೆ. ಇದಕ್ಕೆ ಫಾರ್ಗೆಟಿಂಗ್ ಕರ್ವ್ ಅಂತ ಕರಿತೀವಿ. ಏನೇ ಓದಿದ್ರು ನಾವು ರಿವಿಷನ್ ಮಾಡದೇ ಇದ್ರೆ ಅದು ಬರ್ತಾ ಬರ್ತಾ ನಮಗೆ ಮರ್ತ ಹೋಗುತ್ತೆ. ಸೊ ನಾವು ಯಾವುದೇ ಕಾನ್ಸೆಪ್ಟ್ ನ ಓದಿದ್ಮೇಲೆ ಆಫ್ಟರ್ 1 ಡೇ ರಿವಿಷನ್ ಮಾಡಬೇಕು, ಆಫ್ಟರ್ 1 ವೀಕ್ ರಿವಿಷನ್ ಮಾಡಬೇಕು ಮತ್ತು ಆಫ್ಟರ್ 1 ಮಂತ್ ರಿವಿಷನ್ ಮಾಡಬೇಕು. ನಿಮಗೆ ಎಕ್ಸಾಮ್ಗಿನ್ನೂ 1 ಮಂತ್ ಇಲ್ಲ ಅಂದ್ರೆ ಬಿಫೋರ್ ದಟ್ ಯು ಕ್ಯಾನ್ ರಿವೈಸ್. ಅಟ್ಲೀಸ್ಟ್ 3 ಸಲ ನೀವು ರಿವಿಷನ್ ಮಾಡಿದ್ರೆ ನಿಮಗೆ ಆಲ್ಮೋಸ್ಟ್ ಎಲ್ಲ ನೆನಪಿರುತ್ತೆ. ನಾವು ಕಮಿಂಗ್ ಟು ದ ಬೋನಸ್ ಸ್ಟೆಪ್, ಫೈಂಡ್ ಯುವರ್ ಲರ್ನಿಂಗ್ ಸ್ಟೈಲ್. ಪ್ರತಿಯೊಬ್ಬರ ಲರ್ನಿಂಗ್ ಸ್ಟೈಲ್ ಬೇರೆ ಬೇರೆ ಇರುತ್ತೆ. ಕೆಲವರು ವಿಡಿಯೋ ನೋಡಿ ಬೇಗ ಅರ್ಥ ಮಾಡ್ಕೋತಾರೆ, ಪಿಕ್ಚರ್ಸ್ ನೋಡಿದ್ರೆ, ಫ್ಲೋ ಚಾರ್ಟ್ ನೋಡಿದ್ರೆ ಅವರಿಗೆ ಕಾನ್ಸೆಪ್ಟ್ ಈಸಿಯಾಗಿ ಅರ್ಥ ಆಗುತ್ತೆ. ಇನ್ನು ಕೆಲವರಿಗೆ ಕೇಳಿಸ್ಕೊಂಡ್ರೆ ಬೇಗ ಅರ್ಥ ಆಗುತ್ತೆ. ಇನ್ನು ಕೆಲವರು ಕೈಯಿಂದ ಮಾಡೆಲ್ಸ್ ಮಾಡಿ ಎಕ್ಸ್ಪೀರಿಯನ್ಸ್ ಇಂದ ಕಲಿತಾರೆ. ಸೊ ನಿಮಗೆ ಯಾವ ಸ್ಟೈಲ್ ಸೂಟ್ ಆಗುತ್ತೆ ಅಂತ ನೀವು ಗೊತ್ತು ಮಾಡ್ಕೋಬೇಕು. ಇದರಿಂದ ನಿಮ್ಮ ಲರ್ನಿಂಗ್ ಪ್ರೋಸೆಸ್ ಈಸಿ ಆಗುತ್ತೆ. ಸರಿ, ಈ 5 ಟಿಪ್ಸ್ ಗಳನ್ನ ಯೂಸ್ ಮಾಡಿಕೊಂಡು ಎಕ್ಸಾಮ್ ಗೆ ಓದ್ತೀವಿ. ಆದ್ರೆ